ಇಚ್ಛೆ ಮಾಡಿಸ್ಬೇಕು ಇಷ್ಟೇ ದೇವರ ಇಚ್ಛೆ ಇತ್ತು, ಅದು ಪೂರ್ಣ ಆಯಿತು. ನಾವು ಇಚ್ಛೆ ಮಾಡಿದ್ವಲ್ಲ, ನಾವು ಇಚ್ಛೆ ಮಾಡಿಬಿಟ್ರೆ ಇವನ ಕಡೆಯಿಂದ ಇಚ್ಛೆ ಮಾಡಿಸಬೇಕು ಅನ್ನುವಂತಹ ಇಚ್ಛೆ ಏನು ದೇವರಿಗಿತ್ತೋ ಆ ಇಚ್ಛೆ ಪೂರ್ಣ ಆದಾಗಾಯ್ತು. ಉದಾಹರಣೆಗೆ ಇಬ್ಬರಿರ್ತಾರೆ, ಸುಮ್ಮನೆ ತಿಳಿದುಕೊಳ್ಳಿ, ದೃಷ್ಟಾಂತಕ್ಕೆ ಹೇಳ್ತೇನೆ. ಇಬ್ಬರಿರ್ತಾರೆ, ಇಬ್ಬರೂ ಕೂಡ ಮತ್ತು ಇಲ್ಲಿ ಈ ಪಂದ್ಯದಲ್ಲಿ ಭಾಗವಹಿಸಬೇಕು ಅಂತ ಇಚ್ಛೆ ಇರ್ತದೆ. ಒಬ್ಬನಿಗೆ ಗೆಲುವು ಕೊಡಬೇಕು, ಇನ್ನೊಬ್ಬನಿಗೆ ಸೋಲು ಕೊಡಬೇಕು ಅಂತ ಒಬ್ಬನಿಗೆ ಇಚ್ಛೆ ಇರ್ತದೆ. ಆ ಪಂದ್ಯದಲ್ಲಿ ಭಾಗವಹಿಸಬೇಕು ಅಂತ ಇಚ್ಛೆ ಇದೆ, ಆದರೆ ಅವನು ಗೆಲ್ಲಬೇಕು ಅಂತ ಇಚ್ಛೆ ಇಲ್ಲ. ಉದಾಹರಣೆಗೆ ದ್ರೋಣಾಚಾರ್ಯರಿಗೆ ಅರ್ಜುನ ಹಾಗೂ ಇನ್ನೊಬ್ಬ, ಇವರಿಬ್ಬರೂ ಪಂದ್ಯದಲ್ಲಿ ಭಾಗವಹಿಸಲಿ, ಅರ್ಜುನ ಗೆಲ್ಲಲಿ. ಏನ್ರಿ ದ್ರೋಣಾಚಾರ್ಯರ ಶಿಷ್ಯರೇ ಮತ್ತು ದ್ರೋಣಾಚಾರ್ಯರೇ ವಿದ್ಯೆ ಕೊಟ್ಟದ್ದು, ಆದರೂ ಕೂಡ ಇವನು ಸೋತ ಅಂದರೆ ಅದು ದ್ರೋಣಾಚಾರ್ಯ ಸೋತಾಗೆ ಆಯ್ತಲ್ಲ. ಅಂದರೆ ದ್ರೋಣಾಚಾರ್ಯರು ಇಬ್ಬರಿಗೂ ವಿದ್ಯೆಯನ್ನು ಕೊಟ್ಟಿದ್ದರೂ ಕೂಡ ಮೂರು ಲೋಕಕ್ಕೆ ಏಕೈಕ ಧನುರ್ಧಾರಿ ಅಂತ ಪ್ರಸಿದ್ಧನಾಗಿ ಗೆಲ್ಲಬೇಕು ಅಂತ ಇಚ್ಛೆ ಮಾಡಿದ್ದು ಅರ್ಜುನನ ಬಗ್ಗೆ ಮಾತ್ರ, ಇನ್ನೊಬ್ಬನ ಬಗ್ಗೆ ಮಾತ್ರ ಅಲ್ಲ. ವಿದ್ಯೆ ಇಬ್ಬರೂ ಕಲಿಯಲಿ, ಅರ್ಜುನ ಗೆಲ್ಲಲಿ, ಅಂತೇ ದ್ರೋಣಾಚಾರ್ಯರ ಇಚ್ಛೆ. ಇಬ್ಬರೂ ಗೆಲ್ಲಲಿ ಎಂಬ ಇಚ್ಛೆಯಿಂದ ಅವರು ಪ್ರಯತ್ನ ಮಾಡಿದ್ದಾಗ ಒಬ್ಬನು ಗೆಲ್ಲದೇ ಇದ್ದರೆ ಅವರು ಸೋತಾಗೆ, ಸುಮ್ಮನೆ ದೃಷ್ಟಾಂತಕ್ಕೆ. ಹಾಗೆ ಇಬ್ಬರು ವ್ಯಕ್ತಿಗಳಿದ್ದಾರೆ, ಇಬ್ಬರೂ ಇಚ್ಛೆ ಮಾಡ್ತಾರೆ, ಒಬ್ಬನ ಇಚ್ಛೆ ಪೂರ್ಣವಾಗುತ್ತೆ ಇನ್ನೊಬ್ಬರದು ಪೂರ್ಣ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ದೇವರ ಇಚ್ಛೆ ಏನಿದೆ ಅಂತ ತಿಳಿಯಬೇಕು ಅಂದರೆ ಇವರಿಬ್ಬರೂ ಇಚ್ಛೆ ಮಾಡಲಿ ಅಂತ ದೇವರ ಇಚ್ಛೆ ಅಷ್ಟೇ. ಆದರೆ ಇವನ ಇಚ್ಛೆ ಪೂರ್ಣವಾಗಲಿ, ಇವನ ಇಚ್ಛೆ ಪೂರ್ಣವಾಗುವುದು ಬೇಡ ಅಂತ ಮತ್ತೊಂದು ದೇವರ ಇಚ್ಛೆ. ಹೀಗಿರುವಾಗ ದೇವರ ಇಚ್ಛೆ ಅಪೂರ್ಣವಾದಂತೆ ಅಲ್ಲ, ದೇವರ ಇಚ್ಛೆ ಪೂರ್ಣವಾದಂತೇನೆ. ಹಾಗಾದರೆ ಹರಿಚಿತ್ತಕ್ಕೆ ಅನುಗುಣವಾದ ಇಚ್ಛೆ ನಮ್ಮದಿದ್ದಾಗ ಮಾತ್ರ ನಮ್ಮ ಇಚ್ಛೆ ಪರಿಪೂರ್ಣವಾಗುತ್ತೆ. ಯಾವ ಹರಿಚಿತ್ತಕ್ಕೆ ಯಾವ ಇಚ್ಛೆ ಪೂರ್ಣವಾಗಲಿ ಅಂತ ದೇವರ ಇಚ್ಛೆ ಮಾಡಿರ್ತಾನಲ್ಲ, ಅಂಥ ಇಚ್ಛೆ ನಾವು ಮಾಡಬೇಕು. ಬರೀ ಇವನು ಇಚ್ಛೆ ಮಾಡಲಿ ಅಂತ ಇಷ್ಟೇ ದೇವರ ಇಚ್ಛೆ ಮಾಡಿರ್ತಾನಲ್ಲ, ಆ ಇಚ್ಛೆ ನಾವು ಮಾಡಿಬಿಟ್ರೆ ಫೇಲ್ ಆಗಿಬಿಡುತ್ತೆ. ಇದು ಯಾವಾಗಲೀ ಗೊತ್ತಾಗೋದು ಅಂದರೆ ಇದು ಈಗ ಗೊತ್ತಾಗುವುದೇ ಇಲ್ಲ, ಇದು ಮೋಕ್ಷದಲ್ಲೇ ಗೊತ್ತಾಗೋದು. ಕಾಮೇನ ಮೇ ಕಾಮ ಆಗಾತ್, ಭಗವದಿಚ್ಛೆ ಏನಿದೆ ನಮಗೆ ಈಗ ಅರ್ಥನೆ ಆಗುವುದಿಲ್ಲ. ಆದ್ದರಿಂದ ನಾವು ಭಗವದಿಚ್ಛೆಗೆ ಅನುಗುಣವಾಗಿ ಕೆಲವು ಸಲ ಮಾಡ್ತೇವೆ, ಪಾಸ್ ಆಗ್ತೇವೆ, ಇಲ್ಲದಿದ್ದರೆ ಫೇಲ್ ಆಗ್ತೇವೆ. ಈಗ ನನಗೆ ಮಾತಾಡಬೇಕು ಅಂತ ಇಚ್ಛೆ ಇದೆ, ನಾನು ಮಾತಾಡ್ತಾ ಇದ್ದೇನೆ, ಹಾಗಾದರೆ ಹೀಗೇ ದೇವರಿಗೆ ಇಚ್ಛೆ ಇದೆ ಅಂತ ಅರ್ಥ. ನಾನು ಇಚ್ಛೆ ಮಾಡಿದೆ ಅದು ಪರಿಪೂರ್ಣವಾಗಲಿಲ್ಲ, ನಾನು ದೇವರ ಇಚ್ಛೆಗೆ ಅನುಗುಣವಾಗಿ ಮಾಡಿಲ್ಲ ಅಂತ ಅನುಮಾನದಿಂದ ತಿಳಿಯಬೇಕೇ ಹೊರತು ದೇವರ ಇಚ್ಛೆ ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಬಹಳ ಪ್ರಶ್ನೆ ಮಾಡಿದ್ದಾರೆ, ಕೆಲವುದಕ್ಕೆ ಮಾತ್ರ ಉತ್ತರ ಕೊಡ್ತೇನೆ. ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯ ಪಾಪಗಳ ಫಲ ಜನ್ಮಾಂತರಗಳಲ್ಲಿ ಅನುಭವಿಸುವ ವ್ಯವಸ್ಥೆ ಯಾತಕ್ಕೆ, ಅನುಭವಿಸುವ ಶಿಕ್ಷೆಯ ಇದರ ಪ್ರಶ್ನೆಗೆ ನಿನ್ನೆ ಉತ್ತರ ಆಗಿದೆ. ಅನುಭವಿಸುವ ವ್ಯಕ್ತಿಗೆ ಅದರ ಬಗ್ಗೆ ಪರಿವೆಯೇ ಇರೋದಿಲ್ಲ, ಕರ್ಮವನ್ನು ಮಾಡಿರ್ತಾನೆ ಏನೋ ಕೆಟ್ಟ ಕೆಲಸ, ಈ ಜನ್ಮದಲ್ಲಿ ದುಃಖ ಅನುಭವಿಸ್ತಾನೆ. ನಾನು ಮಾಡಿದ ಕೆಟ್ಟ ಕೆಲಸಕ್ಕೆ ನನಗೆ ದುಃಖ ಕೊಟ್ಟಿದ್ದಾರೆ ಅಂತ ಗೊತ್ತಾದರೆ ಅದು ಅವನಿಗೆ ಶಿಕ್ಷೆ ಇದ್ದಾಗ ಅವನಿಗೆ ಗೊತ್ತೇ ಇರೋದಿಲ್ಲ ಏನು ಮಾಡಬೇಕು, ಅದಕ್ಕಾಗಿಯೇ ಶಾಸ್ತ್ರ ಶ್ರವಣ ಮಾಡಬೇಕು ಅಂತ ನಿನ್ನೆ ಮಹಾಭಾರತ ಹೇಳಿತು. ಶಾಸ್ತ್ರ ಯಾವ ತರಹದ ಕೆಟ್ಟ ಕರ್ಮಗಳಿಗೆ ಏನು ಫಲ ಅಂತ ತಿಳಿಸುವುದಕ್ಕಾಗಿಯೇ ಇದ್ದದ್ದು. ಅಂತಹ ಶಾಸ್ತ್ರಗಳ ಅಧ್ಯಯನದ ಮೂಲಕವಾಗಿ ಯಾವ ವ್ಯಕ್ತಿ ತಿಳಿದುಕೊಳ್ತಾನೆ ಅವನಿಗೆ ತಿದ್ದುಕೊಂಡು ಉದ್ಧಾರವಾಗುವ ಸಾಧ್ಯತೆ ಇದೆ, ಇಲ್ಲ ಅಂದರೆ ಬರೀ ಶಿಕ್ಷೆಯನ್ನು ಅನುಭವಿಸ್ತಾ ಇರಬೇಕಷ್ಟೇ, ಅದಕ್ಕೆ ಉಪಾಯ ಇಲ್ಲ. ರೋಗದಿಂದ ಒದ್ದಾಡುವವರು, ಕುರುಡುತನದಿಂದ ಒದ್ದಾಡುವವರು, ಅದನ್ನು ನಿವಾರಿಸುವುದಕ್ಕೆ ಮತ್ತು ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ಐ ಕ್ಯಾಂಪ್ಗಳನ್ನು ಮಾಡಿ ಅವರಿಗೆಲ್ಲ ನೀವು ಒಳ್ಳೆಯದು ಮಾಡಿದರೆ ಇದು ತಪ್ಪಲ್ಲವೇ ಅಂತ. ಯಾಕೆ ಅಂದರೆ ಜನ್ಮಾಂತರದಲ್ಲಿ ಅವರು ಪಾಪ ಮಾಡಿದ್ದಕ್ಕೆ ಕುರುಡರಾಗಿರ್ತಾರೆ, ನೀವು ಕಣ್ಣು ಕೊಟ್ಟರೆ ಹೇಗೆ ಅಂತ ಕೇಳಿದ್ದಾರೆ. ಇದನ್ನು ಆ ಕುರುಡರ ಬಗ್ಗೆ ನೀವು ಯಾರು ಪಾಪ ಕೇಳಿದ್ದಾರೆ ಅವರು ಒಳ್ಳೆಯವರಿದ್ದಾರೆ, ಆದರೆ ಬೇರೆಯವರ ಪರವಾಗಿ ಅವರು ಕೇಳಿದ್ದಾರೆ, ಕುರುಡರ ಬಗ್ಗೆ ಮಾತ್ರ ಈ ಪ್ರಶ್ನೆ ಬಂತೇನು? ಹಾಗಾದರೆ ನಿಮಗೆ ಹಸಿವು ಯಾಕಾಗಿದೆ ಅಂತಂದರೆ ಜನ್ಮಾಂತರದಲ್ಲಿ ಪಾಪ ಮಾಡಿದ್ದಕ್ಕೆ ಇವತ್ತು ಹಸಿವಿನಿಂದ ಒದ್ದಾಡ್ತಾ ಇದ್ದೀರಿ, ನಿಮಗೆ ಯಾಕೆ ಅಡುಗೆ ಮಾಡಿ ಊಟಕ್ಕೆ ಹಾಕಬೇಕು? ನಿಮಗೇನಾದರೂ ರೋಗ ಆಗಿದ್ದರೆ ಜನ್ಮಾಂತರದಲ್ಲಿ ಮಾಡಿದ ಪಾಪಕ್ಕೆ ಆಗಿರ್ತದೆ, ದೇವರು ನನ್ನ ಪಾಪಕ್ಕೆ ರೋಗ ಕೊಟ್ಟಿದ್ದಾನೆ ಅಂತ ಮನೆಯಲ್ಲಿ ಕೂಡೋದು ಬಿಟ್ಟು ದವಾಖಾನೆಗೆ ಯಾಕೆ ಹೋಗ್ತೀರಿ? ಆವಾಗ ಈ ಪ್ರಶ್ನೆ ಬರುವುದಿಲ್ಲ, ಇನ್ನೊಬ್ಬರಿಗೆ ಉಪಕಾರ ಮಾಡೋ ಮುಂದೆ ಅಷ್ಟೇ ಇದು ಬರ್ತದ? ಹಾಗಲ್ಲ. ಹಾಗಾದರೆ ಶಾಸ್ತ್ರ ಏನು ಅಂತ ಅವರ ಪ್ರಶ್ನೆ. ಶಾಸ್ತ್ರ ಏನು ಅಂದರೆ ಮೊದಲನೇ ದಿವಸವೇ ನಾನು ಹೇಳಿದೆ, ಇದು ದೇವರ ಜವಾಬ್ದಾರಿ, ನಮ್ಮದಲ್ಲ. ದೇವತೆಗಳು ದೇವರು ಆಧಿಕಾರಿಕರು, ಅವರ ಜವಾಬ್ದಾರಿ ಇದು.
ಯಾರದು ಕೆಟ್ಟ ಕರ್ಮ ಇದೆ ಅದಕ್ಕೆ ತಕ್ಕಂತೆ ದುಃಖಗಳನ್ನು ಕೊಡುವುದಾಗಲಿ ಸುಖವನ್ನು ಕೊಡುವುದಾಗಲಿ ದೇವತೆಗಳು ದೇವರು ನೋಡ್ಕೋತಾರೆ, ಅದು ಅವರ ಜವಾಬ್ದಾರಿ. ನಾವು ದೇವತೆಗಳಿಗೇನು ಭಾಳ ಸಹಕಾರ ಮಾಡೋದು ಬೇಕಾಗಿಲ್ಲ, ನಮ್ಮ ಹೆಲ್ಪ್ ಬೇಕಾಗಿಲ್ಲ. ನಮಗೇನು ಶಾಸ್ತ್ರ ವಿಧಾನ ಮಾಡಿದೆ ಅಷ್ಟೇ ಮಾಡೋದು ನಮ್ಮ ಕೆಲಸ. ಯೋಗ್ಯನಾದಂತಹ ಸಜ್ಜನ ಕಷ್ಟದಿಂದ ಒದ್ದಾಡ್ತಾ ಇದ್ದಾನೆ ಅಂತಾದರೆ ಅವನ ಕಷ್ಟಗಳನ್ನು ಪರಿಹಾರ ಮಾಡಿ ಅವನಿಗೆ ಉಪಕಾರ ಮಾಡುವುದು ನಿನ್ನ ಕರ್ತವ್ಯ. ಇಷ್ಟನ್ನು ಶಾಸ್ತ್ರ ನಮಗೆ ಹೇಳಿದೆ, ಅದನ್ನು ನಾವು ಮಾಡಬೇಕು. ಹಾಗಾದರೆ ಅವನು ಪಾಪ ಮಾಡಿದ್ದನ್ನು ಪಾಪಕ್ಕಾಗಿ ದೇವರು ಫಲ ಕೊಟ್ಟಿದ್ದ, ಅದನ್ನು ನಾವು ಮೀರಿ ದೇವರು ಮಾಡಿದ ಶಾಸನವನ್ನು ಮೀರಿ ನಾವು ಮತ್ತೆ ಉದ್ಧಾರ ಮಾಡಿದಾಗಾಯ್ತಲ್ಲ. ಅವನು ಕುರುಡನಾಗಿದ್ದಾನೆ, ಇದರ ಅರ್ಥ ಜನ್ಮಾಂತರದ ಪಾಪಕ್ಕೆ ದೇವರಿಂದ ಶಿಕ್ಷೆಯನ್ನು ಪಡೆದು ಒದ್ದಾಡ್ತಾ ಇದ್ದಾನೆ. ಡಾಕ್ಟರ್ ಆಪರೇಷನ್ ಮಾಡಿ ಕಣ್ಣು ಕೊಟ್ಟು ಬಿಟ್ಟ ಅಂತಾದರೆ ದೇವರ ಶಾಸನವನ್ನು ಒಬ್ಬ ವೈದ್ಯ ಮೀರಿದ ಹಾಗಾಯ್ತಲ್ಲ, ಇವನಿಗೆ ಅಷ್ಟು ಶಕ್ತಿಯೇ? ಹಾಗಾದರೆ ದೇವರು ಪಾಪ ತನ್ನ ಪಾಪಕ್ಕೆ ಜೀವ ಮಾಡಿದ ಪಾಪಕ್ಕೆ ಫಲ ಕೊಟ್ಟಿದ್ದಕ್ಕೆ ಬೆಲೆನೇ ಇಲ್ಲ ಅಂತಾಯ್ತು, ಹಾಗರ್ಥವಲ್ಲ. ಯಾವ ವ್ಯಕ್ತಿಗೆ ಕಣ್ಣುಗಳನ್ನು ದೇವರು ಕೊಟ್ಟಿಲ್ಲ ಅಥವಾ ಬಂದ ಕಣ್ಣಿಗೆ ಪರೆ ಬಂದಿದೆ ಏನೋ ಒಂದಾಗಿದೆ ಅದು ಜನ್ಮಾಂತರದ ಪಾಪದಿಂದಲೇ ಆಗಿದೆ ಅಂತ ಒಪ್ಪಿದರೂ ಕೂಡ ಅದಕ್ಕೆ ಇವನು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಕಣ್ಣು ಕೊಡ್ತಾನೆ ಅಂದರೆ ಅದಕ್ಕೆ ತಕ್ಕಂತಹ ಪುಣ್ಯವನ್ನು ಅವನು ಮಾಡಿದ್ದಾನೆ ಅಂತ ಅರ್ಥ. ಕೇವಲ ಪಾಪವನ್ನು ಮಾಡಿಲ್ಲ ಅವನು, ಪಾಪವನ್ನೂ ಮಾಡಿದ್ದಾನೆ ಪುಣ್ಯವನ್ನೂ ಮಾಡಿದ್ದಾನೆ. ತನಗೆ ತಿಳಿಯದೇ ಇದ್ದ ವಯಸ್ಸಿನೊಳಗೆ ಅನೇಕ ವಿಧವಾಗಿರತಕ್ಕಂತಹ ಕಣ್ಣಿಗೆ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಟ್ಟ, ತೋರಿಸಬಾರದಂತಹ ವಸ್ತುಗಳನ್ನು ತೋರಿಸಿದ, ಕಣ್ಣು ನೋವು ಉಂಟು ಮಾಡಿದ, ಕಣ್ಣಿಗೆ ಏನೋ ಚುಚ್ಚಿದ, ಹೀಗೆ ಬೇರೆ ಬೇರೆ ಪೀಡೆಗಳನ್ನು ಕೊಟ್ಟು ಸಜ್ಜನರಿಗೆ ತೊಂದರೆ ಕೊಟ್ಟಿದ್ದಾನೆ ಎನ್ನುವುದಕ್ಕೆ ದೇವರು ಕಣ್ಣು ಕಳೆದ. ಆದರೆ ಅವನಿಗೆ ತಿಳುವಳಿಕೆ ಬಂದ ಮೇಲೆ, ದೊಡ್ಡವನಾದ ಮೇಲೆ, ಇನ್ನೊಬ್ಬರ ಕಣ್ಣಿಗೆ ಪೀಡೆಯಾದದ್ದನ್ನು ಪರಿಹಾರ ಮಾಡಿರ್ತಾನೆ, ಕಣ್ಣಿಗೆ ತಂಪಾದದ್ದನ್ನು ತೋರಿಸಿರ್ತಾನೆ, ಕಣ್ಣಿಗೆ ಹಿತ ಉಂಟು ಮಾಡಿರ್ತಾನೆ, ಉತ್ತಮವಾದ ದರ್ಶನೀಯವಾಗಿರತಕ್ಕಂತಹ ಭಗವಂತನ ಪ್ರತಿಮೆಗಳನ್ನು ಗ್ರಂಥಗಳನ್ನು ತೋರಿಸಿರ್ತಾನೆ. ಇಂತಹ ಪುಣ್ಯದ ಕೆಲಸನೂ ಮಾಡಿದ್ದಾನೆ, ಪಾಪದ ಕೆಲಸನೂ ಮಾಡಿದ್ದಾನೆ. ಸಣ್ಣವನಿದ್ದಾಗ ಕೆಟ್ಟ, ಸಣ್ಣವನೋ ದೊಡ್ಡವನೋ, ಕೆಲವು ಹೊತ್ತಿನಲ್ಲಿ ಕೆಟ್ಟ ಕೆಲಸ ಮಾಡಿದ, ಕೆಲವು ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಮಾಡಿದ. ಹಾಗಾದರೆ ಒಬ್ಬನ ಜೀವನದಲ್ಲಿ ಎರಡು ತರಹದ ಕಾರ್ಯಗಳಾಗಿವೆ. ಇನ್ನೊಬ್ಬರ ಕಣ್ಣಿಗೆ ಪೀಡೆಯನ್ನೂ ಕೊಟ್ಟಿದ್ದಾನೆ, ಇನ್ನೊಬ್ಬರ ಕಣ್ಣಿಗೆ ಹಿತವನ್ನೂ ಮಾಡಿದ್ದಾನೆ. ಹಾಗಾದರೆ ದೇವರ ಜನ್ಮಾಂತರದಲ್ಲಿ ಏನು ಮಾಡಬೇಕು ಅವನಿಗೆ? ಅವನು ಮಾಡಿದ ತಪ್ಪಿಗೆ ಕಣ್ಣು ಕಳೆದದ್ದು ಆಯಿತು, ಆಮೇಲೆ ತಿಳುವಳಿಕೆ ಬಂದಾಗ ಇನ್ನೊಬ್ಬರ ಕಣ್ಣಿಗೆ ಹಿತ ಮಾಡಿದ ಪುಣ್ಯದಿಂದ ಕಣ್ಣು ಆಪರೇಷನ್ ಮಾಡಿಸಿ ಒಳ್ಳೆಯದನ್ನು ಮಾಡಿದ್ದು ಆಯಿತು. ಅವನ ಪುಣ್ಯ ಪಾಪಗಳನ್ನು ಹೇಗೆ ಹೊಂದಿಸಬೇಕು ಅನ್ನುವುದು ದೇವರು ನೋಡ್ಕೋತಾನೆ, ದೇವರು ಹೊಂದಿಸ್ತಾನೆ. ನೀವು ಅದನ್ನೆಲ್ಲ ವಿಚಾರ ಮಾಡಬಾರದು, ಸೇವೆಯನ್ನು ಮಾಡಬೇಕು ಅಂತ ನಮಗೆ ವಿಹಿತವಾದದ್ದರಿಂದ ನಾವು ಮಾಡಬೇಕು ಎಂಬುದಾಗಿಯೇ ಶಾಸ್ತ್ರ ಹೇಳ್ತಾ ಇದೆ. ಇನ್ನೂ ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾರೆ, ನಾಳೆ ನಾಡದ್ದು ಕ್ರಮವಾಗಿ ಉತ್ತರವನ್ನು ಕೊಡೋಣ.